ವೀಕ್ಷಕರೇ, ಜೀ ಕನ್ನಡದ ಒಂದು ಕಾಲದ ನಂಬರ್ ಒನ್ ಸೀರಿಯಲ್ ಆಗಿದ್ದ, ಕರ್ನಾಟಕದ ಟಿಆರ್ಪಿಯಲ್ಲಿ ಅತಿ ಹೆಚ್ಚು ಟಿಆರ್ಪಿಯನ್ನು ಸಹ ಪಡೆಯುತ್ತಿದ್ದ ಪುಟ್ಟಕ್ಕನ ಮಕ್ಕಳು ಕನ್ನಡ ಸೀರಿಯಲ್ ಇದೀಗ ಪ್ರೇಕ್ಷಕರಿಗೆ ಅತಿ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದ್ದು, ನಟಿ ಸಂಜನಾ ಬುರ್ಲಿ ಅವರು ಸ್ನೇಹ ಪಾತ್ರದಿಂದ ಹೊರಬಂದಿದ್ದು ಇದಕ್ಕೆ ಕಾರಣ ಮತ್ತು ಸ್ಪಷ್ಟನೆಯನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ವಾಪಸ್ಸಾಗುತ್ತಿರುವ ಬಗ್ಗೆ ಸಂಜನಾ ಬುರ್ಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಮತ್ತೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ವಾಪಸ್ ಆಗಲಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಟಿ ಸಂಜನಾ ಅವರೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಸ್ನೇಹ ಪಾತ್ರದಲ್ಲಿ ಮುಂದುವರಿಲಿ ಅಂತೀರಾ? ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದ್ದಕ್ಕಿದ್ದ ಹಾಗೆ ನಟಿ ಸಂಜನಾ ಬುರ್ಲಿ ಅವರು ಈ ಒಂದು ಸೀರಿಯಲ್ ಅನ್ನ ಬಿಡ್ತಿದ್ದು, ಇದಕ್ಕೆ ವೈಯಕ್ತಿಕ ಕಾರಣಗಳನ್ನ ಕೊಟ್ಟಿರುವ ಸಂಜನಾ ಬುರ್ಲಿ ಅವರು ಈ ಸೀರಿಯಲ್ ಅನ್ನ ಬಿಡ್ತಿದ್ದೇನೆ ಅಂತ ತಿಳಿಸಿದ್ದರು. ಆದ್ರೆ ತುಂಬಾ ಜನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಡಬೇಡಿ ಅಂತ ಕಮೆಂಟ್ ಅನ್ನ ಕೂಡ ಹಾಕಿದ್ದರು. ಅದರಲ್ಲಿ ಒಂದು ಕಮೆಂಟ್ಗೆ ಉತ್ತರ ಕೊಟ್ಟಿರುವ ಸಂಜನಾ ಬುರ್ಲಿ ಅವರು, ನಿಮ್ಮ ಪ್ರೀತಿಗೆ ಧನ್ಯವಾದಗಳು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಸರಿಯಾಗಿ ಸಮಯವನ್ನ ಕೊಡೋದಿಕ್ಕೆ ಆಗ್ತಿಲ್ಲ, ನಾನು ಖಂಡಿತವಾಗಿಯೂ ಈ ಸೀರಿಯಲ್ಗೆ ಮತ್ತೆ ಬರುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಮತ್ತು ನಿರ್ದೇಶಕರಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ನಿಜಕ್ಕೂ ಸಂಜನಾ ಬುರ್ಲಿ ಮತ್ತೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ವಾಪಸ್ ಆಗಲಿದ್ದಾರಾ ಅನ್ನೋದನ್ನ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಕಾದು ನೋಡಬೇಕಾಗಿದೆ.